ಐದು ಬಾರಿಯ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ ಮತ್ತು ಎರಡು ಬಾರಿಯ ಚಾಂಪಿಯನ್ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯವನ್ನಾಡುವುದಕ್ಕೆ ರೆಡಿಯಾಗಿವೆ. ಈ ಎರಡೂ ತಂಡಗಳ ಫೈನಲ್ ಮುಖಾಮುಖಿ ಭಾನುವಾರ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಇದಕ್ಕೂ ಮುಂಚೆ ಆಸೀಸ್ ಆಲ್ರೌಂಡರ್ ಮಿಚೆಲ್ ಮಾರ್ಷ್ ಫೈನಲ್ ಪಂದ್ಯದ ಭವಿಷ್ಯ ನುಡಿದಿದ್ದಾರೆ. ಅಹಮದಾಬಾದ್ನಲ್ಲಿ ಭಾನುವಾರ ನಡೆಯಲಿರೋ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ನಡೆಸಿ ಎರಡು ವಿಕೆಟ್ಗೆ 450 ರನ್ ಬಾರಿಸುತ್ತೆ. ಬೃಹತ್ ಮೊತ್ತವನ್ನ ಬೆನ್ನಟ್ಟೋ ಭಾರತ ತಂಡ ಕೇವಲ 65 ರನ್ಗಳಿಗೆ ಆಲ್ ಔಟ್ ಆಗುತ್ತೆ. ಆಸ್ಟ್ರೇಲಿಯಾ 385 ರನ್ಗಳ ಗೆಲುವು ಸಾಧಿಸುತ್ತೆ ಅಂತ ಮಿಚೆಲ್ ಮಾರ್ಷ್ ಹೇಳಿದ್ದಾರೆ. ಐಪಿಎಲ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಡೆಸಿದ ಸಂದರ್ಶನವೊಂದರಲ್ಲಿ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ, ಹಾಗೆ ನೆಟ್ಟಿಗರು ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಮೊದಲು ನೀವು ಖಾತೆ ತೆರೆಯಿರಿ, ನಂತರ ಮಾತನಾಡಿ ಎಂದಿದ್ದಾರೆ. ಲೀಗ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಮಾರ್ಷ್ ಶೂನ್ಯಕ್ಕೆ ಔಟ್ ಆಗಿದ್ರು. ಇನ್ನು ಕೆಲವರು ನೀವು ಸರಿಯಾದ ಭವಿಷ್ಯವನ್ನೇ ನುಡಿದಿದ್ದೀರಾ, ಆದರೆ ಇಲ್ಲೊಂದು ಸಣ್ಣ ಬದಲಾವಣೆ. ಎರಡು ವಿಕೆಟ್ಗೆ 450 ಬಾರಿಸೋ ತಂಡ ಭಾರತ, 65 ರನ್ಗೆ ಆಲ್ ಔಟ್ ಆಗೋ ತಂಡ ಆಸ್ಟ್ರೇಲಿಯಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಆಸೀಸ್ ತಂಡದ ಸ್ಟಾರ್ ವೇಗಿ ಮಿಚೆಲ್ ಸ್ಟಾರ್ಕ್ ಕೂಡ ಭಾರತವನ್ನ ಸೋಲಿಸಲಿದ್ದೇವೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಮಿಫೈನಲ್ ಪಂದ್ಯ ಗೆದ್ದ ಮೇಲೆ ಮಾತನಾಡಿದ ಸ್ಟಾರ್ಕ್, ಭಾರತ ಎಲ್ಲಾ 10 ಪಂದ್ಯಗಳಲ್ಲೂ ಗೆದ್ದಿರಬಹುದು, ಆದರೆ ಫೈನಲ್ನಲ್ಲಿ ಗೆಲ್ಲೋದು ಮುಖ್ಯ. ಫೈನಲ್ ಪಂದ್ಯಕ್ಕೆ ನಮ್ಮ ಪ್ರದರ್ಶನವೇ ಬೇರೆ ರೀತಿಯಲ್ಲಿರುತ್ತೆ, ಇದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದರು. ಒಟ್ಟಾರೆ ಈ ಎರಡೂ ತಂಡಗಳ ಫೈನಲ್ ಫೈಟ್ ಮಾತ್ರ ಸಖತ್ ರೋಚಕತೆಯಿಂದ ಕೂಡಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.